ಇವರು 2013 ನಮ್ಮ ಆಂಜನಪ್ಪ ಅಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಂದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಹೋಗ್ಲಿ ಕುಮಾರಸ್ವಾಮಿ ಅವರು, ಸುಧಾಕರ್ ಅವರು ಕುಮಾರಸ್ವಾಮಿ ಅವರ ಸರ್ಕಾರನ ಎಡವೋದ್ರಲ್ಲಿ ಪ್ರಮುಖ ಪಾತ್ರ. ಆವತ್ತು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ, ಆವತ್ತು ಇವರು ಸತ್ಯ ಹರಿಶ್ಚಂದ್ರ ಆಗಿದ್ರ. ಇವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿರೋರ್ಗು ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ, ಇವ್ರು ಬಿ ಜೆ ಪಿಗೆ ಹೋದಾಗ ಈಗ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ಸುಧಾಕರ್ ಅವರೇ, ಒಂದು ಕಾಲು ವರ್ಷ ಆಯಿತು ನಾವು ಕಮಿಟಿನ ಫ್ರೇಮ್ ಮಾಡಿ, ನಾವು ವಿಳಂಬ ಆಗ್ತಿದೆ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದವರು. ಅವ್ರು ಕೊಡೋ ಟೈಮಿಗೆ ಕೊಟ್ಟಿದ್ದಾರೆ ಮಧ್ಯಂತರ ವರದಿ, ಅದರಲ್ಲಿ FIR ದಾಖಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಿದೆ, ಮಿಸ್ಪ್ರಪೋರ್ಷನೇಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಬಟ್ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಆ ವಿಚಾರದಲ್ಲಿ ನಾನಿನ್ನೂ ಯಾರ ಜೊತೆನೋ ನಾನು ಮಾತಾಡಿಲ್ಲ. ಬಟ್ ತಪ್ಪು ಮಾಡಿದರೆ ತಪ್ಪೇ. ತಾತ್ಕಾಲಿಕವಾಗಿ ಸುಧಾಕರ್ ಅವರು ಒಂದಷ್ಟು ದಿನ ತಳ್ಳಬಹುದು, ಯಾವತ್ತೋ ಒಂದು ದಿನ ಅದು ಅವ್ರ ಕುತ್ತಿಗೆಗೆ ಬಂದೇ ಬರುತ್ತೆ, ನನಗೆ ಆ ನಂಬಿಕೆ ಇದೆ. ಸರ್, ನಮ್ಮ ಸರ್ಕಾರ ಮುಲಾಜು ನೋಡಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ನಾವ್ಯಾರು ಈಲ್ಡ್ ಆಗೋ ಪ್ರಮೇಯನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಖಂಡಿತವಾಗೂ ಕ್ರಮ ವಹಿಸ್ತಾರೆ. ಬಟ್ ಏನು ಗೊತ್ತಾ, ನನಗೆ ಅನಿಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ, ಹಂಗಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ. ನಾನು ನನಗೆ ಇವತ್ತು ಅದು 500 ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ. ಇಲ್ಲ ಸಂಸದರಿಗೆ ನಾನು ದಯವಿಟ್ಟು ಅದೇನೋ 500 ರೂಪೀಸ್ ಮಾಸ್ಕು, ವೆಂಟಿಲೇಟರ್ಸು, ಅದೇನು ಸರ್, ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ, ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ 14 ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವ್ರು ನಾವು ಸೋಲ್ಸಿದೀವಿ, ಅದಕ್ಕೆ ನಾನು ನಿದರ್ಶನ. ನೋಡಿ, ನಾನು ಹೇಳೋದೊಂದು, ಸುಧಾಕರ್ ಅವರು 5 ವರ್ಷದಿಂದ ಕಾಂಗ್ರೆಸ್ MLA ಆಗಿದ್ದರು, ಆವತ್ತು BJPಯಿಂದ ಬಚ್ಚೇಗೌಡ ಸಾಹೇಬರು ಕಂಟೆಸ್ಟೆಂಟ್ ಆಗಿದ್ರು. ಅವ್ರು ಇವತ್ತು MLA ಆಗಿದ್ದು, ಅವ್ರು ಕಾಂಗ್ರೆಸ್ MLA ಆಗಿದ್ದಾಗ BJPಗೆ 35,000 ಲೀಡು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ನಾನು ಕಾಂಗ್ರೆಸ್ MLA ಆಗಿದ್ದೀನಿ, ಸುಧಾಕರ್ ಅವರು ಆ ಭಾಗಕ್ಕೆ 3 ಬಾರಿ MLA, ಚಿಕ್ಕಬಳ್ಳಾಪುರ ತಾಲೂಕಿಗೆ 3 ಬಾರಿ MLA ಜೊತೆ ಒಂದು ಸಲ ಮಿನಿಸ್ಟ್ರು. ನಾನು ಲೀಡ್ನ 19,000 ತಡೆದಿದ್ದೀನಿ. ಏನಾಗುತ್ತೆ, MPಯಲ್ಲಿ ದ ಪ್ಯಾಟರ್ನ್ ಆಫ್ ವೋಟಿಂಗ್ ಈಸ್ ಕ್ವೈಟ್ ಡಿಫ್ರೆಂಟ್, MLA ಬೇರೆ ಥರ ಇರುತ್ತೆ. ಬಟ್ ಅವರು 8 ವಿಧಾನಸಭಾ ಕ್ಷೇತ್ರ, ಅವ್ರ ಹತ್ರ ದುಡ್ಡಿತ್ತು, ಹಣ ಇತ್ತು, 1,000 ಕೋಟಿ ಖರ್ಚು ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ. ಖಂಡಿತವಾಗೂ ಕೋವಿಡಲ್ಲಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಹಗರಣದ ಬಗ್ಗೆ ಕಾಂಗ್ರೆಸ್ ನವರು ಮಾತಾಡ್ತಾ ಇದ್ದೀವಿ, 1.5 ವರ್ಷ ನಿಮ್ಮ ಸರ್ಕಾರ ಬಂದು, ಈಗ ಮೂಡ ಹಗರಣ ಯಾವಾಗ ಮುನ್ನೆಲೆಗೆ ಬಂತು ಆವಾಗ ಇರುವಂತಹ ಹಗರಣಗಳು ತೆಗೆದುಕೊಂಡಿದ್ದಾರೆ, ಇಷ್ಟು ದಿನ ಏನ್ ಮಾಡ್ತಿದ್ರು ಒಂದು ಸಾರ್ವಜನಿಕ ವಲಯದ ಚರ್ಚೆ ಆಗ್ತಾ ಇದೆ. ಸರ್, ನಾವು ಮೈಕಲ್ ಜಸ್ಟಿಸ್ ಕುನ್ಹಾ ಅವರ ಕಮಿಟಿನ ಫ್ರೇಮ್ ಮಾಡಿದ್ದು 1 ಇಯರ್ ಬ್ಯಾಕ್ 1 ಇಯರ್ ಬ್ಯಾಕ್ PSI ಆಗ್ಬೋದು, ಇದಾಗ್ಬೋದು, 1 ಇಯರ್ ಬ್ಯಾಕ್. ನಾವೇನಂದ್ರೆ ಆತ್ರಾತ್ರವಾಗಿ ಮಾಡಿ ನಾಳೆ ಮುಖಭಂಗ ಆಗಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಪ್ರೊಸೀಜರ್ನ ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ, ಯಾರನ್ನು ಕ್ಷಮಿಸೋ ಉದ್ದೇಶನೇ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DKC ಸಾಹೇಬರು, ನಮ್ಮ ಸರ್ಕಾರ ಡೇರಾಗಿ ತೀರ್ಮಾನ ತಗೊಳ್ಳುತ್ತೆ, ಪಾಠ ಕಲಿಸೋರು ಕಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.